ಮಾಡಬೇಕು. ಹಾಗೂ ನಾವು ಯಾವ ಪಕ್ಷದ ಕೂಡ ಇರಲಿ, ನಾವು ಯಾವುದೇ ಸರ್ಕಾರಕ್ಕೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿದ್ದಾಗ ಇವತ್ತು ನಾವು ಚೈತನ್ಯವನ್ನು ಕೂಡ ಆ ಸರ್ಕಾರಕ್ಕೆ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಿಕೆ ಬಯಸ್ತಾ ಇದ್ದೀನಿ. ಗುಲ್ಬರ್ಗದಲ್ಲಿ ಏನು ಅವಮಾನ ಆಗಿದೆ, ಅದರ ನಿಮಿತ್ತವಾಗಿ ಇವತ್ತು ನಾವು ಭಾರತೀಯ ಬಹುಜನ ಸಭಾ ಹಾಗೂ ಎಲ್ಲ ಸಂಘಟನೆಯ ಪರವಾಗಿ ಇವತ್ತು ಅಂಬೇಡ್ಕರ್ ವೃತ್ತದಲ್ಲಿ ನಾವು ಧರಣಿಯನ್ನು ನಡೆಸಿದ್ದೇವೆ. ಇವತ್ತಿನ ದಿನ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಭಾರತ ದೇಶದೇ ಅಲ್ಲ ವಿಶ್ವದ ಒಂದು ಮಹಾಮಾನವರಲ್ಲಿ ಒಬ್ಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಇಂಥ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಇವತ್ತು ಪದೇ ಪದೇ ಅವಮಾನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವ ಯಾವೇ ಜಾತಿಯವನೇ ಇರಲಿ, ಇವತ್ತು ಯಾವೇ ಸಮಾಜದವ ಇರಲಿ, ಅವನಿಗೆ ಹಿಡಿದು ಕಠಿಣ ಶಿಕ್ಷೆಯನ್ನು ಕೊಡಬೇಕು ಸರ್ಕಾರ ಅಂತ ನಾವು ಎಲ್ಲ ಸಂಘಟನೆ ಪರವಾಗಿ ಹಾಗೂ ಭಾರತೀಯ ಬಹುಜನ ಸಭಾ ಪರವಾಗಿ ಇವತ್ತು ನಾವು ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ತಹಸೀಲ್ದಾರ್ ಮುಖಂದರೆ ಇವತ್ತು ತಹಸೀಲ್ದಾರ್ ಕೂಡ ಇವತ್ತು ಇಲ್ಲಿ ಬಂದಿದ್ದರು. ಅದಕ್ಕೆ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಇವತ್ತು ಒಂದೇ ಊರಲ್ಲಿ ಇಲ್ಲ, ಇವತ್ತು ಯಾವುದೇ ಊರಲ್ಲಿ ಪ್ರತಿ ಒಂದು ಪದೇ ಪದೇ ಇದು ಇವತ್ತು ಕೇಳ್ತಾ ಬರ್ತಾ ಇದೆ. ಇವತ್ತು ಇದು ಯಾಕೆ ಬರ್ತಾ ಇದೆ ಅಂದರೆ ಇವತ್ತು ನಮ್ಮ ಸರ್ಕಾರ ಹಾಗೂ ಇದಕ್ಕೆ ಅಧಿಕಾರಿಗಳು ಕೂಡ ಇವತ್ತು ಇದರಲ್ಲಿ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅಂತ ಇವತ್ತು ನನ್ನ ವೈಯಕ್ತಿಕ ಅಭಿಪ್ರಾಯನ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ಅವನು ಹೋಗ್ತಾನೆ, ಒಂದು ಎರಡು ದಿನ ಆಗಿ ಮತ್ತೆ ಯಾವುದೇ ಒಂದು ಕೈವಾಡದಿಂದ ಅವನು ಬಿಟ್ಟು ಬರ್ತಾನೆ, ಎಂಥದ್ದು ಆಗಬಾರ್ದು. ಅದಕ್ಕೆ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಹಾಗೂ ಗೃಹ ಮಂತ್ರಿಗಳಿಗೆ ಹಾಗೂ ಮೊನ್ನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನಾವು ಎಲ್ಲ ಸಂಘಟನೆ ಪರವಾಗಿ ಹಾಗೂ ನಮ್ಮ ಭಾರತೀಯ ಬಹುಜನ ಸಭಾ ಪರವಾಗಿ ನಾವು ಅವರಿಗೆ ಮನವಿ ಕೂಡ ಮಾಡ್ತಾ ಇದ್ದೇವೆ. ಹಾಗೂ ನಾವು ಯಾವ ಪಕ್ಷದ ಕೂಡ ಇರಲಿ, ನಾವು ಯಾವುದೇ ಸರ್ಕಾರಕ್ಕೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿದ್ದಾಗ ಇವತ್ತು ನಾವು ಚೈತನ್ಯವನ್ನು ಕೂಡ ಆ ಸರ್ಕಾರಕ್ಕೆ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಿಕೆ ಬಯಸ್ತಾ ಇದ್ದೀನಿ.